ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಚಂದನ್ ಶರ್ಮಾ ಮೊದಲಿಗೆ ಹೆಡ್ಲೈನ್ಸ್ ತವರಿಗೆ ಬಂದ ರಣಜಿ ರಾಜರಿಗೆ ಅದ್ಧೂರಿ ಸ್ವಾಗತ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಕೆಎಸ್ಸಿಎನ್ ಇಂದ ಆಟಗಾರರಿಗೆ ಗೌರವ ಮುನ್ನ ಹತ್ರ ಪಿಸ್ತೂಲೇ ಇರಲಿಲ್ಲ ಬಂಡೆ ಹಾಗೂ ಮುನ್ನಾಗೆ ಗುಂಡು ಹಾರಿಸಿದ್ದು ಪೊಲೀಸರೇ ಗುಲ್ಬರ್ಗಾದಲ್ಲಿ ಭೂಗತ ಪಾತಕಿಯ ಪತ್ನಿ ಆರೋಪ ಪ್ರೀತಿ ಮಾಡುವಂತ ಯುವತಿಗೆ ನಿತ್ಯ ಕಿರುಕುಳ ನಿರಾಕರಿಸಿದ್ದಕ್ಕೆ ಮಚ್ಚಿನಿಂದ ಹೊಡೆದ ಯುವಕ ಮೈಸೂರಲ್ಲಿ ಭಗ್ನ ಪ್ರೇಮಿಗೆ ಹಿಗ್ಗಾಮುಗ್ಗಾವತ ಪರೀಕ್ಷೆ ಇದ್ದಿದ್ದೊಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದ ಇನ್ನೊಂದು ಕಳೆದ ವರ್ಷದ ಪತ್ರಿಕೆಯನ್ನ ಕೈಯಲ್ಲಿ ಬರೆದುಕೊಟ್ಟ ಕುಲಸಚಿವರು ಗುಲ್ಬರ್ಗಾ ವಿವಿ ಅವಾಂತರದಿಂದ ವಿದ್ಯಾರ್ಥಿಗಳು ಕಂಗಾಲು ಕುಂದಾ ನಗರಿಯಲ್ಲಿ ಎತ್ತಿನ ಓಟದ ಸ್ಪರ್ಧೆ ಪ್ರಶಸ್ತಿಗಾಗಿ ಸೆಣಸಿದ್ದು 40 ಜೋಡಿ ಎತ್ತುಗಳು ಗೆದ್ದು ಮೊದಲ ಮೂರು ಸ್ಥಾನಕ್ಕೆ 22 ಲಕ್ಷ ರೂಪಾಯಿ ಬಹುಮಾನ ಇವತ್ತು ಕರ್ನಾಟಕದ ಎಲ್ಲ ಜನ ಕೂಡ ಅತ್ಯಂತ ಖುಷಿಯಾಗಿದ್ರು ಯಾಕೆಂತಂದ್ರೆ 15 ವರ್ಷಗಳ ನಂತರದಲ್ಲಿ ರಣಜಿ ಟ್ರೋಫಿಯನ್ನ ಗೆದ್ದು ವಿನಯ್ ಕುಮಾರ್ ತಂಡ ಇವತ್ತು ಬೆಂಗಳೂರಿಗೆ ವಾಪಸಾಯಿತು ಅವರು ವಾಪಸಾದಂತ ನಂತರದಲ್ಲಿ ಅವರಿಗೆ ಯಾವ ರೀತಿ ಭರ್ಜರಿ ಸ್ವಾಗತ ಸಿಕ್ತು ನೀವೇ ನೋಡಿ ಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಕುರಿತೋದದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ 15 ವರ್ಷಗಳ ಬಳಿಕ ಐತಿಹಾಸಿಕ ಗೆಲುವು ಕರ್ನಾಟಕದ ಪಾಲಾಗಿದೆ ರಣಜಿ ಟ್ರೋಫಿ ಗೆದ್ದ ಕರ್ನಾಟಕ ತಂಡದ ಸದಸ್ಯರು ತವರಿಗೆ ವಾಪಸಾಗಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಆಟಗಾರರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತು ಬಳಿಕ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿಳಿಯಿತು ಈ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಆಮೇಲೆ ಕೆಸಿ ವತಿಯಿಂದ ತಂಡದ ಆಟಗಾರರನ್ನ ಗೌರವಿಸಲಾಯಿತು ಸನ್ಮಾನದ ಬಳಿಕ ಮಾತನಾಡಿದ ನಾಯಕ ವಿನಯ್ ಕುಮಾರ್ ಇತ್ತೀಚೆಗೆ ನಿಧನ ಹೊಂದಿದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿಗೆ ರಣಜಿ ಟ್ರೋಫಿಯನ್ನ ಅರ್ಪಿಸುವುದಾಗಿ ಹೇಳಿದರು ಮುಂದಿನ 10 ವರ್ಷ ಭಾರತೀಯ ಕ್ರಿಕೆಟ್ನಲ್ಲಿ ತಮ್ಮದೇ ಪಾರುಪತ್ಯ ಅಂದರು ಈ ಒಂದು ರಣಜಿ ಟ್ರೋಫಿನ ನಾನು ನಮ್ಮ ಲೇಟ್ ಒಡೆಯರ್ ಶ್ರೀಕಂಠದತ್ತ ಒಡೆಯರ್ ಅವರಿಗೆ ಟೀಮಿಂದ ಪೂರ್ತಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಗೆಲುವು ತುಂಬಾ ಸಂತೋಷ ಕೊಡ್ತಾ ಇದೆ ಎಂದವರು ಸಹ ಆಟಗಾರ ರಾಬಿನ್ ಉತ್ತಪ್ಪ ಡ್ರೀಮ್ ಕಮ್ ಟ್ರೂ ತರ ಫೀಲಿಂಗ್ ಇದೆ ಆಕ್ಚುಲಿ ಯಾಕಂದ್ರೆ ಹುಡುಗರು ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ಇಂಡಿವಿಜುವಲಿ ನಮ್ಮ ಗೇಮ್ ಮೇಲೆ ಕಷ್ಟಪಟ್ಟಿದ್ದೀವಿ ಸೊ ಫೈನಲ್ಸ್ ಅಲ್ಲಿ ಡಿಫಿಕಲ್ಟ್ ಸಿಚುವೇಶನ್ ಆಚೆ ಬಂದು ಪುನಃ ವಿನ್ನಿಂಗ್ ಸಿಚುವೇಶನ್ ತಗೊಂಡ್ಬಂದ್ಬಿಟ್ಟು ಮ್ಯಾಚ್ ಅನ್ನ ಗೆಲ್ಲೋದು ಸೊ ಎಲ್ಲರೂ ತುಂಬಾ ಖುಷಿಯಾಗಿದೆ ಇನ್ನು ರಣಜಿ ಟೂರ್ನಿಯಲ್ಲಿ 1000 ರನ್ ಗುರಿಯನ್ನ ದಾಟಿದ ಕೆಎಲ್ ರಾಹುಲ್ ತಮ್ಮ ಆಟದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು ತುಂಬಾ ಖುಷಿ ಸರ್ 1000 ರನ್ಸ್ ಹೊಡೆದು ರಣಜಿ ಟ್ರೋಫಿ ಗೆಲ್ಲಿಲ್ಲ ಅಂದ್ರೆ ಆ ಖುಷಿ ಇರ್ತಾ ಇರಲಿಲ್ಲ ಅಷ್ಟು ರನ್ಸ್ ಹೊಡೆದು ರಣಜಿ ಟ್ರೋಫಿ ಗೆದ್ದಿದ್ದೀವಿ ಅನ್ನೋದು ಒಂದು ಸಖತ್ ಪ್ರೌಡ್ ಮೂಮೆಂಟ್ ನಮ್ಮೆಲ್ಲರಿಗೂ ಒಂದು ದೊಡ್ಡ ಅಚೀವ್ಮೆಂಟ್ ನಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಕೆಸಿಎ ಅಧ್ಯಕ್ಷ ಅಶೋಕಾನಂದ ಕಾರ್ಯದರ್ಶಿ ಬ್ರಿಜೇಶ್ ಪಟೇಲ್ ಸೇರಿದಂತೆ ಹಲವು ಸದಸ್ಯರು ಸಾಕ್ಷಿಯಾದರು ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಗುಲ್ಬರ್ಗಾದಲ್ಲಿ ನಡೆದಂತ ಪೊಲೀಸ್ ಹಾಗೂ ರೌಡಿ ಮಧ್ಯದ ಗುಂಡಿನ ಕಾಳಗ ಪ್ರಕರಣ ದಿನೇ ದಿನೇ ತಿರುವನ್ನು ಪಡ್ಕೊಳ್ತಾ ಇದೆ ಇದೀಗ ಗುಲ್ಬರ್ಗಾದಲ್ಲಿ ಮಾತನಾಡಿರುವ ಭೂಗತ ಪಾತಕಿಯ ಮುನ್ನ ಪತ್ನಿ ಗೌಸಿಯಾ ಬೇಗಂ ಹೇಳಿಕೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ತಿಂಗಳ ಹಿಂದೆ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಸಾವಿನ ಪ್ರಕರಣ ಸದ್ದು ಮಾಡಿತು ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ ತನ್ನ ಪತಿಯನ್ನ ವಿನಾಕಾರಣ ಎನ್ಕೌಂಟರ್ ಮಾಡಲಾಗಿದೆ ಅಂತ ಮೃತ ಭೂಗತ ಪಾತಕಿ ಮುನ್ನ ಪತ್ನಿ ಗೌಸಿಯಾ ಬೇಗಂ ಆರೋಪಿಸಿದ್ದಾರೆ ಅಂದು ಮುನ್ನ ಬಳಿ ಗನ್ ಇರಲೇ ಇಲ್ಲ ಹಾಗಾದ್ರೆ ಪೊಲೀಸರ ಮೇಲೆ ಗುಂಡು ಹಾರಿಸಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ
वहाँ पे मेरे आदमी के पास अगर पिस्तौल रहता तो इन लोग को इधर ही मारता था, मेरा आदमी भागता था नहीं, अपनी जान बचाने के लिए भाग के गया। मुन्ना के पास अगर बंदूक रहता तो सब यही मार देता था, उन लोग को बंदूक था ही नहीं, उसके पास अपनी जान। कोई भी आम इंसान पहले उसको फायर करे हो या मारे तो पहले अपनी जान बचा के भाग जाता है, अगर वो अगर उसके पास बंदूक रहती थी ना उन लोग को इधर ही मार देता था। ಇನ್ನು ಬಂಡೆಯನ್ನ ಕೊಂದಿದ್ದು ಪೊಲೀಸರೇ ಅನ್ನೋದು ಕೂಡ ಗೌಸಿಯ ಆರೋಪ. ಅರೆ ಪೊಲೀಸ್ ಕಿ ಸಾಜಿಶ್ ಹೈ, ಪೊಲೀಸ್ ಹೈ ನಾ, ಮೇರೆ ಆದ್ಮಿ ಕೋ ಮಾರಿ ಔರ್ ಬಂದೆ ಕೋ ಭಿ ಪೊಲೀಸ್ ಹೀ ಚ ಮಾರಿ ಹೈ, ವೋ ಮೇರೆ ಆದ್ಮಿ ಕೆ ಪಾಸ್ ಪಿಸ್ತೌಲ್ ಥಿ ನೈ ನೈ ಕುಚ್ ಭಿ ನೈ ಥಿ, ಮೇರೆ ಆದ್ಮಿ ಕೆ ಪಾಸ್ ಬಂಡೆ ಕೋ ಪೊಲೀಸ್ ವಾಲೆ ಲೋಗ್ ನೇ ಚ ಮಾರೆ ಉಸ್ಕೋ, ಅಗರ್ ಮುನ್ನಾ ಕೆ ಪಾಸ್ ಹಥಿಯಾರ ರಹತಾ ತೋ ಮುನ್ನಾ ಯಹೀ ಮಾರ್ ದೇತಾ ಥಾ ಉಸ್ಕೋ ಬಂಡೆ ಕೋ, ವೋ ಪೊಲೀಸ್ ವಾಲೆ ಲೋಗ್ ಕಾ ಹೀ ಚಾಲ, ಮುನ್ನಾ ಕೋ ಭಿ ಪೊಲೀಸ್ ವಾಲೆ ಲೋಗ್ ಹೀ ಚ ಮಾರೆ ಔರ್ ಬಂದೆ ಕೋ ಭಿ ಪೊಲೀಸ್ ವಾಲೆ ಲೋಗ್ ಹೀ ಚ ಮಾರೆ. ನನ್ನ ಜೊತೆಗೆ ಬಂಡೆ ಪತ್ನಿಗೂ ನ್ಯಾಯ ದೊರಕಬೇಕು ಅನ್ನೋದು ಇವರ ಆಗ್ರಹ. मेरे को इंसाफ होना, बस मेरे को इंसाफ होना, सीआईडी इंक्वायरी बिठा के दे दो, मेरे को बस इंसाफ दिलो, मेरे छोटे छोटे 3 बच्चे, 1 13 साल का, 1 12 साल का, 1 7 साल का, मेरे आदमी आज से किसी को कुछ करा नहीं, सुधर के रहा तो आके लोग पहला फायरिंग किए मेरे आदमी के ऊपर, बस उसके भी छोटे छोटे बच्चे है, मेरे भी छोटे छोटे बच्चे है, बस दोनों को इंसाफ दिलो बस. ಒಟ್ಟಿನಲ್ಲಿ ಪ್ರಕರಣ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಇವರು ಹೇಳೋದು ಎಷ್ಟು ಸತ್ಯ ಅನ್ನೋದು ತನಿಖೆ ವಿವರ ಹೊರಬಿದ್ದ ಬಳಿಕವಷ್ಟೇ ಗೊತ್ತಾಗಲಿದೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ಟೈಮ್ನಲ್ಲಿ ಮಾವನೇ ತನ್ನ ಸೊಸೆ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಕೆಲವು ತಿಂಗಳ ಹಿಂದಷ್ಟೇ ರಾಜೀವ್ ಹಾಗೂ ಲಕ್ಷ್ಮಿಯ ಮದುವೆಯಾಗಿತ್ತು. ತನ್ನ ಸೊಸೆ ಮೇಲೇ ತನ್ನ ಕೆಟ್ಟ ದೃಷ್ಟಿಯನ್ನು ಬೇರಿದ್ದ ಮಾವ ಬಸಪ್ಪ ಬಡಚಿ ಮನೆಯಲ್ಲಿ ಯಾರು ಇಲ್ಲದ ಟೈಮ್ನಲ್ಲಿ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ದಾನೆ. ಸದ್ಯ ಅಥಣಿ ಪೊಲೀಸರು ಆರೋಪಿ ಬಸಪ್ಪ ಬಡಚಿ ಹಾಗೂ ಪತಿ ರಾಜು ಬಡಚಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಪತ್ನಿ ಅನೈತಿಕ ಸಂಬಂಧವನ್ನು ಹೊಂದಿದ್ದಾಳೆ ಅಂತ ಶಂಕಿಸಿದ ಪತಿರಾಯ ಆಕೆಯನ್ನ 2 ಮಕ್ಕಳ ಎದುರೇ ಕೊಲೆ ಮಾಡಿರುವ ದಾರುಣ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಲ್ಲಿ ನಡೆದಿದೆ. ತಾಲೂಕಿನ ಕರೇಹಳ್ಳಿಯ ನಿವಾಸಿ ಗಂಗಮ್ಮ ಕೊಲೆಯಾದಂಥ ದುರ್ದೈವಿಯಾಗಿದ್ದಾಳೆ. ಕಳೆದ ರಾತ್ರಿ ಪತಿ ಸೋಮ ಪತ್ನಿಗೆ ನಾಡ ಬಂದೂಕಿಂದ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾನೆ. ಪತ್ನಿ ಕೊಲೆ ನಂತರದಲ್ಲಿ ಪತಿ ಸೋಮ ಎಸ್ಕೇಪ್ ಆಗಿದ್ದಾನೆ. ಮಾಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಗಣಿ ಎರಚಿರುವಂತಹ ಘಟನೆ ಕೋಲಾರ ತಾಲೂಕಿನ ದೊಡ್ಡವಲ್ಲಭ ಗ್ರಾಮದಲ್ಲಿ ನಡೆದಿದೆ. ಹಾಲಿನ ಡೈರಿ ಚುನಾವಣೆ ವಿಚಾರವಾಗಿ ಉಂಟಾದಂತಹ ಮನಸ್ತಾಪ, ಅಂಬೇಡ್ಕರ್ ಪ್ರತಿಮೆಗೆ ಸಗಣಿ ಎರಚಿ ದುಷ್ಕೃತ್ಯವನ್ನು ಎಸಗಿದ್ದಾರೆ. ನಿನ್ನೆ ಹಾಲಿನ ಡೈರಿ ಸಂಘದ ಚುನಾವಣೆ ನಡೆದಿತ್ತು. ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ನಡುವೆ ಮನಸ್ತಾಪ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಕಿಡಿಗೇಡಿಗಳು ಗ್ರಾಮದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಸಗಣಿ ಎರಚಿ ಅಪಮಾನ ಮಾಡಿದ್ದಾರೆ. ಘಟನೆಯನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಕೋಲಾರದ ತಹಸೀಲ್ದಾರ್ ವೇಮಗಲ್ ಪೊಲೀಸರು ಭೇಟಿ ಕೊಟ್ಟು ಗ್ರಾಮದಲ್ಲಿ ಶಾಂತಿ ಕಾಪಾಡೋಕೆ ಗ್ರಾಮಸ್ಥರ ಮನವೊಲಿಕೆಯನ್ನು ಮಾಡಿದರು. ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ಕೊಟ್ಟ ನಂತರದಲ್ಲಿ ಪ್ರತಿಮೆಯನ್ನು ಶುಚಿತ್ವಗೊಳಿಸಲಾಯಿತು. ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಲಾಗಿದೆ. ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 2 ಆನೆ ಹಂತಕರನ್ನು ಅರೆಸ್ಟ್ ಮಾಡಿರುವ ಘಟನೆ ಚಾಮರಾಜನಗರದಲ್ಲಿ ಬೆಳಕಿಗೆ ಬಂದಿದೆ. ಕಳೆದ ತಿಂಗಳ 20ನೇ ತಾರೀಕಂದು ಬಿಆರ್ಟಿ ಹುಲಿ ಸಂರಕ್ಷಿತ ವನ್ಯಧಾಮದ ಪುಣಜನೂರು ಅರಣ್ಯ ವಲಯದ ಎತ್ತೇಗೌಡನ ದೊಡ್ಡಿ ಬಳಿ 8 ಮಂದಿ ಹಂತಕರು ಸುಮಾರು 10 ವರ್ಷದ ಗಂಡು ಕಾಡಾನೆಯನ್ನು ಗುಂಡಿಟ್ಟು ಹತ್ಯೆ ಮಾಡಿ ದಂತವನ್ನು ಅಪಹರಣ ಮಾಡಿದರು. ಘಟನೆ ನಂತರದಲ್ಲಿ ಕಾರ್ಯಪ್ರವೃತ್ತರಾದಂಥ ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು 2 ಆನೆ ಹಂತಕರನ್ನು ಅರೆಸ್ಟ್ ಮಾಡಿದ್ದು ಆನೆ ದಂತ ಹಾಗೂ ಆನೆ ಹತ್ತಿಗೆ ಬಳಸಲಾಗಿದ್ದ ಆಯುಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಉಳಿದ 6 ಮಂದಿ ಹಂತಕರ ಶೋಧಕ್ಕೆ ಪತ್ತೆ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ. ತಮಿಳುನಾಡು ಕರ್ನಾಟಕ ಬಾರ್ಡರ್ನಲ್ಲಿ ಒಂದು ಆನೆ ಗುಂಡಿಕ್ಕಿ ಸಾಯಿಸಿದ್ದಾರೆ ಅಂತ ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ನವರೇ ಅದನ್ನು ನೋಡಿಕೊಂಡು ನಮಗೆ ಮಾಹಿತಿ ಕೊಟ್ಟರು. ಅದರ ಮೇಲೆ ನಾವು ಅಲ್ಲಿ ಹೋಗಿ ನೋಡಿದಾಗ ಅವರು ಗುಂಡು ಹೊಡೆದು ಅದು ಸಾಯಿಸಿದ್ರು. ಆಮೇಲೆ ನಾವು ಹೋಗಿ ಅದನ್ನು FOC ದಾಖಲು ಮಾಡಿ
ಆಮೇಲೆ ಅದನ್ನ ಘನ ನ್ಯಾಯಾಲಯದ ಆದೇಶದಂತೆ ಪೊಲೀಸ್ನವರಿಗೆ ಅದು ಹ್ಯಾಂಡ್ ಓವರ್ ಮಾಡಿದ್ವಿ. ಈ ವನ್ಯಜೀವಿಗಳನ್ನು ಮತ್ತು ಕಾಡಾನೆಗಳನ್ನು ಗುಂಡಕ್ಕೆ ವೀರಪ್ಪನ ಕೊಂದಾಗ್ತಾ ಇದ್ದ. ಅದಾದ ನಂತರ ಇದೇ ಒಂದು ಪ್ರಥಮ ಬಾರಿಗೆ ಒಂದು ಕಾಡಿನಲ್ಲಿ ಒಂದು ಆನೆಯನ್ನು ಗುಂಡಕ್ಕೆ ಸಾಯಿಸಿ ಅದರ ದಂತವನ್ನು ಕಳವು ಮಾಡಿದ ಪ್ರಕರಣ ಇದೆ. ಮೊದಲನೇದಾಗಿ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದರ ಸಲುವಾಗಿ ನಾವು ಫಾರೆಸ್ಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಈ ದಿನ ಇಬ್ಬರು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ವಿ. ತುಮಕೂರಿನ ಮಲ್ಲಸಂದ್ರ ಕೆರೆಯಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಮರಳಿ ಕಾಡಿಗಟ್ಟುವ ಕಾರ್ಯ ಶುರುವಾಗಿದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಜಿವಿ ರಂಗರಾವ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು ಆನೆಗಳನ್ನು ಕಾಡಿಗಟ್ಟುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿನೇ ಮಡಿಕೇರಿಯ ದುಬಾರೆಯಿಂದ ಸಾಕಾನೆಗಳಾದ ಹರ್ಷ, ಪ್ರಶಾಂತ, ವಿಕ್ರಮನನ್ನು ಕರೆದುಕೊಂಡು ಬರಲಾಗಿದೆ. ಕಾಡಾನೆಗಳನ್ನು ಮಲ್ಲಸಂದ್ರ ಸಮೀಪಕ್ಕೆ ತಂದು ಅಲ್ಲಿಂದ ಕಾಡಿಗೆ ಅಟ್ಲಾಗ್ತಾ ಇದೆ. ಸುದ್ದಿ ನಿಮ್ಮದಾಯ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ